ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಚನ್ನಗಿರಿ ಸಾರ್ವಜನಿಕ ಮೆಟ್ರಿಕ್ ಬಿಸಿಎಂ ಹಾಸ್ಟೆಲ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಹಾಡಿದ್ದೇ ಆಟ ಊಡಿದ್ದೇ ಊಟ. ಅಲ್ಲಿನ ಹಾಸ್ಟೆಲ್ ವಾರ್ಡನ್ ಯಾವ ಬೇಕಾದರೂ ಹಾಸ್ಟೆಲ್ಗೆ ಬಂದು ಅಲ್ಲಿನ ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸಿದ ಹಾಗೆ ಅವರ ಪಾಡಿಗೆ ಅವರು ಬಂದು ಅವರ ಕೆಲಸ ಮುಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಬೆರೆಸಿಟ್ಟು ಮತ್ತು ದಿಂಬನ್ನ ಕೊಟ್ಟರೆ ಅವುಗಳನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗಿ ಮಾರುವ ಅಂತಹ ಸ್ಥಿತಿ ಈ ಬಿಸಿಎಂ ಇಲಾಖೆಯಲ್ಲಿ ಬಯಲಿಗೆ ಬರಲು ಇದೆ. ಇದರ ಬಗ್ಗೆ ಈ ದಿನ ಚನ್ನಕಿರಿ ಹಾಸ್ಟೆಲ್ನಿಂದ ಕ್ಲಾಸಿಗೆ ಆಟೋ ಆಟೋದಾಗಿ ಹಾಸ್ಟೆಲ್ ವಾರ್ಡನ್ಗಳು ಎರಡು ಜನ ಸೇರಿಕೊಂಡು ಚನ್ನಗಿರಿ ಖಾಸಗಿ ಬಸ್ ಸ್ಟ್ಯಾಂಡ್ನಲ್ಲಿ ದಾವಣಗೆರೆ ಕಡೆಗೆ ಹೋಗುವ ಬಸ್ಸಿನಲ್ಲಿ ಹಾಕಿಕೊಂಡು ಹೋಗುವ ಸಂದರ್ಭದಲ್ಲಿ News81 ದಾವಣಗೆರೆ ಜಿಲ್ಲಾ ವರದಿಗಾರರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾಗ ಅವರ ಬಗ್ಗೆ ಏನು ಗೊತ್ತಿಲ್ಲದ ಹಾಗೆ ಅವರ ಪಾಡಿಗೆ ಅವರು ಹಾಸ್ಟೆಲಿನ ವಿದ್ಯಾರ್ಥಿಯ ಮಕ್ಕಳ ಜಮ್ಖಾನ್ ಮತ್ತು ಬೆರ್ಸಿಟ್ಟುಗಳನ್ನ ವಾರ್ಡನ್ ಮನೆಗೆ ಸಾಗಿಸುವ ಸಾಧ್ಯತೆ ಇರುತ್ತೆ. ಕುವೆಂಪು ಪ್ರಥಮ ದರ್ಜೆ ಕಾಲೇಜು 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನಮ್ಮಲ್ಲಿ ಬಿಕಾಂ, ಬಿಸಿಎ, ಬಿಎ, ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ. ಪ್ರವೇಶಾತಿ ಪ್ರಾರಂಭವಾಗಿದೆ, ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಒಳ್ಳೆ ಉತ್ತಮ ಅಂತ ಒಳ್ಳೆ ರಿಜಲ್ಟ್ ಕೊಡ್ತಾ ಇದ್ದಾರೆ. ಉತ್ತಮ ಅಂತ ರಿಜಲ್ಟ್ ಪಡೆದು ಅನೇಕರು ಒಳ್ಳೆ ನೌಕರಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಈ ಸಮಸ್ಯೆಯನ್ನು ಹುಟ್ಟು ಹಾಕಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನಿಂದ ಬಂದಂತ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅಲ್ಲದೆ ನಮ್ಮಲ್ಲಿ ಓದಿರೋ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿರೋದು ಮತ್ತು ಮೊದಲ ರ್ಯಾಂಕ್ ಅನ್ನು ಪಡ್ಕೊಂಡಿರೋದು ಕೂಡ ನಮಗೆ ಕಂಡುಬಂದಿದೆ. ಇದು ಕೂಡ ಒಂದು ಸಾಧನೆಯ ವಿಚಾರ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು, ಮಲ್ಲಸಂದ್ರ, ದಾಸರಹಳ್ಳಿ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0800-28-397-188 ಹಾಗೂ 984-587-9344 ಹಾಗೂ 748-399-8808 ಮತ್ತು 944-848-1782 ಮತ್ತು 934-12-84890. ಇದರ ಬಗ್ಗೆ ಸ್ಥಳೀಯ ಶಾಸಕರು ಹಾಗೂ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಿದ್ರು ಕೂಡ ಗೊತ್ತಿಲ್ಲದ ಹಾಗೆ ಅವರ ಪಾಡಿಗೆ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ನಾಟಕ ಮಾಡುವಂತಹ ಸಾಧ್ಯತೆ ಇಲ್ಲಿ ಕಂಡು ಬಂದಿರುತ್ತೆ. ಇದರ ಬಗ್ಗೆ ಡಿಸ್ಟ್ರಿಕ್ಟ್ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ News81 ಜಿಲ್ಲೆ ವರದಿಗಾರರು ದಾವಣಗೆರೆ ಅರುಣ್ ಕುಮಾರ್ ಇವರು ಅವರ ಮಾಹಿತಿ ತಿಳಿದ ತಕ್ಷಣ ಚನ್ನಗಿರಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅವರ ಬಳಿ ಮೇಡಮ್ ಇದು ಏನು ಅಂತ ಕೇಳಿದ್ರು, ಯಾವುದೇ ರೀತಿ ಮಾಹಿತಿ ನೀಡಿಲ್ಲ. ಇದರ ಬಗ್ಗೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಬೆಂಗಳೂರು ಇವರು ಕೂಡಲೇ ಇದರ ಬಗ್ಗೆ ಸಿಐಡಿ ತನಿಖೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಅರುಣ್ ಕುಮಾರ್, ದಾವಣಗೆರೆ, News81 ಕನ್ನಡ, ಚನ್ನಗಿರಿ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.